ಪಾರ್ವತಿ, ಪಾರ್ವತಿ ಬೇ, ಓ ಕುಸುಮ, ಹಾ ಬರೀನ, ಬರ್ ಕೊಡು ಬರೀ. ಕುಸುಮಕ್ಕ ಆರಾಮ? ಆರಾಮ್ ರೀ ಮಾವ್ರ, ಆರಾಮ್ ನೋಡುವ ಅಳಿ ದೇವ್ರು. ನೀ ಹೆಂಗದಿ? ಹೆಂಗ್ ಹೆಂಗ್ ನಡೆದ ಸಾಲಿ, ಏನ ನಡೆದತ್ ನೋಡ್ರಿ ಮಾವ್ರ, ಬರ್ ಕುಂದ್ರ ಬರ್ರಿ. ವೈಷ್ಣವಕ್ಕ ಆರಾಮದಿ? ನಿನ್ ರಿಸಲ್ಟ್ ಚಲೋ ಆಗೈತಂತ ದೊಡ್ಡವ ಬಂದು ಅವನ ಮುಂದೆ ಹೇಳ್ಲಂತ, ಅವ್ ನನ್ ಮುಂದೆ ಹೇಳ್ಲ ಚಲೋ ಆತಕ್ಕ. ನಿಂದು ಪಿ ಯು ಸಿ ರಿಸಲ್ಟ್ ಚೆನ್ನಾಗಾಗಿತ್ತಣ, ಮತ್ತೆ ಇದು ನೀಟ್ ಎಕ್ಸಾಮ್ ಬರುದೇನ? ಹ್ಮ್ ಬರುದೆ, ಮತ್ತೆ ರ್ಯಾಂಕಿಂಗ್ನು ಚಲೋ ಬಂದೈತಿ. ಅದಕ್ಕೆ ನನ್ಗೆ ಎಂ ಬಿ ಬಿ ಎಸ್ ಸೀಟ್ ಸಿಕ್ತು, ಅದಕ್ಕೆ ದೊಡ್ಡವಗ ದೊಡ್ಡಪ್ಪಗ ಸ್ವೀಟ್ಸ್ ಕೊಟ್ಟು ಹೋಗೋಣಂತೆ ಬಂದೆ. ವಾ ಸೂಪರ್, ಕಂಗ್ರ್ಯಾಚುಲೇಷನ್ ಕುಸುಮ. ಥ್ಯಾಂಕ್ಸ್ ಅಕ್ಕ. ಆದರೂ ಮನ್ಯಾಗ ಕುಂತ್ಕೊಂಡು ಇಷ್ಟೆಲ್ಲ ಮಾಡಿದೆಲ್ಲ ಗ್ರೇಟ್ ಬಿಡವ ನೀನು. ಅಕ್ಕ ಇಷ್ಟೆಲ್ಲ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು. ಹಾಂ, ಇವ್ರು ನನ್ನ ಸಪೋರ್ಟ್ ಮಾಡ್ಲಿಕ್ಕಂದ್ರೆ, ನನಗೆ ಎನ್ಕರೇಜ್ ಮಾಡ್ಲಿಕ್ಕಂದ್ರೆ, ಇವತ್ತಿನ ದಿನ ನಾನು ಎಂ ಬಿ ಬಿ ಎಸ್ ಸೀಟ್ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಎಲ್ಲದಕ್ಕೂ ಇವರ ಕಾರಣ. ನನ್ನ ಗಾಡ್ ಫಾದರ್ ಅಂದ್ರೆ ನನ್ನ ಗಂಡನ ನೋಡಕ್ಕ. ಪುಣ್ಯ ಮಾಡಿ ಬಿಡುವ, ಇಂಥ ಗಂಡನ ಪಡಿಬೇಕಂದ್ರೆ ಪುಣ್ಯ ಮಾಡಿವ. ಹಾಂ, ಎಲ್ಲರಿಗೂ ಇಂಥ ಗಂಡನ ಸಿಗಂಗಿಲ್ಲ. ನಮ್ಮ ಪಾರ್ವತಿನ ಕಣವಳು ಎಲ್ಲಿ ಒಳಗೆ ಕುತ್ಕೊಂಡು ಏನು ಮಾಡಕತ್ತಾಳೆ? ಏನು ನಮ್ಮ ಮನೆ ಬರಂಗಿಲ್ಲಲ್ಲ ರಂಗ, ಬರಂಗಿಲ್ಲ ರಂಗ, ನೀನು ಅಂತಾಳ? ಮನೆ ಮುಟ್ಟ ಬಂದ್ರ ಎಲ್ಲಿ ಕಾಣನ ಅವಳು? ಎತ್ತಿ ಬೇ, ಎತ್ತಿ ಬೇರೆ ರಂಗಪ್ಪ. ದೊಡ್ಡ ಮಂದಿವ ಲೋಗ ಕ್ಯೂ ಕೇಳ್ಬೇಕಲ್ಲ, ಎಷ್ಟೊತ್ತಾತ್ ಬಿ ನಾ ಬಂದು? ಹಿಂದಿತ್ತಲ್ಲ ರೊಟ್ಟಿ ಮಾಡಕತ್ತಿದ್ನಲ್ಲ, ಅದಕ್ಕೆ ನನಗೆ ಕೇಳಿಸ್ಲಿಲ್ಲ. ಜೋರಾಗಿ ಹೋದ್ರಿದೆಯಲ್ಲ, ನಿಮ್ಮ ಅಮ್ಮ ಕೇಳಿ, ನಿಮ್ಮ ಅಮ್ಮ ಯಾರೋ ಬಂದಾರ ನೋಡಿ ನೀನು ಕೇಳ್ಕೊಂಡಲ್ಲ, ಅದಕ್ಕೆ ಬನ್ನಿಯಪ್ಪ. ಆರಾಮದ್ಯಾ ರಂಗಪ್ಪ? ಆರಾಮದ್ಯಾ ಕುಸುಮ? ಆರಾಮದ್ಯಾ ದೊಡ್ಡವ? ನಿನ್ನ ಬಾಯಿ ಹರಕಿಲಿಂದ ನಂದು ಎಂ ಬಿ ಬಿ ಎಸ್ ಸೀಟ್ ಸಿಕ್ತು ದೊಡ್ಡವ. ಎಲ್ಲ ನಿಂದು ದೊಡ್ಡಪ್ಪಂದು ಆಶೀರ್ವಾದ ನೋಡಿ ದೊಡ್ಡವ. ನನಗೆ ಇದ್ರಾಗ ಎಲ್ಲ ಗುದ್ದಾಡ್ದವ ನಿನ್ನ ಗಾಂಡವ. ಹಾಂ, ನಿನ್ನ ಗಾಂಡ ಇರ್ಲಿಕ್ಕಂದ್ರೆ ಈಗ ಸಾಧನೆ ಮಾಡಕ್ಕೆ ಆಯ್ತಿರ್ಲಿಲ್ಲವ. ಮುಂದೂ ಚಂದಾಗ ಓದವ, ನಿನ್ನ ಕನಸು ನನಸು ಮಾಡ್ಕೊ. ನಮ್ಮ ಊರಿನ ಹೆಸರು ತಗೊಂಬ ಕುಸುಮ. ಹ್ಞೂ ದೊಡ್ಡವ. ದೊಡ್ಡಪ್ಪ ಇಲ್ಲಿ ಕಾಣವಲ್ಲ ಇವ. ನಿಮ್ಮ ದೊಡ್ಡಪ್ಪಂದು ಏನು ಕೇಳ್ತಿ? ಅದ ಊರು ಸಬರಿ, ಬರೇ ಊರು ಹಿರತನ ಮಾಡ್ಕೊಂತ ಅಡ್ಡಾಡ್ತಾನ. ಮನೆಯಾಗೆ ಆಗಿರ್ಬೇಕು ನಿಮ್ಮ ದೊಡ್ಡಪ್ಪ. ಏನ ಎಲ್ಲ ರೊಕ್ಕ ಪಕ್ಕ ಕಟ್ಟೋದು ಅದೆಲ್ಲ ಮುಗಿತಾನ? ಅದೇನೇನ ಅಂದ್ರಲ್ಲ ರಂಗಪ್ಪ. ನಮಗೂ ಅಟೋನ್ ಗೊತ್ತಾಗಿಲ್ಲ, ಮಾವನ ಕರ್ಕೊಂಡು ಹೋಗಿ ಎಲ್ಲ ಶುದ್ಧ ಮಾಡಿ ಬಂದಿವ. ಮತ್ತು ಒಂದಿಷ್ಟು ರೊಕ್ಕ ಕಡಿಮೆ ತೊಕ್ ಬಿದ್ದುವ, ಮಾವನ ಹಾಕಿ ಈಗ ಹೆಸರು ಹಚ್ಚಿಸಿ ಬಂದು ನೋಡು. ನಾವು ಮಗದ್ಲೆ ಕಮ್ಮ ಸುಳಿ ಮಕ್ಳು ಬಿ, ನಮಗೂ ಅಟೋನ್ ಗೊತ್ತಾಗಿಲ್ಲ. ಶಾಲೆ ಶಾನ್ಯರಲ್ಲ, ಮತ್ತೊಂದಲ್ಲ ಮುಗ್ದೊಂದಲ್ಲ. ಮಾವ ನೋಡಕ್ಕಂಗತಿ ಅದೇನವ, ಮಾವಗೆಲ್ಲ ಗೊತ್ತಾಗುತ್ತೆ. ಇಂಗ್ಲೀಷು ಪಂಗ್ಲೀಷು ಕೂಡ ಮಾತಾಡ್ತಾನೆ ಬಿಡುವ. ಮಾವ ನಾ ಏನು ಅನ್ಕೊಂಡಿದ್ದೆ ಮಾವನ್ನ ಆಗಿನ ಕಾಲದಾಗ 15 ಸಾಲಿ ಕಲ್ತಾನ ಅಂತ ನಿಮ್ಮ ಮಾವ? ಇಂಗ್ಲೀಷು ಹಿಂದಿ ಅಷ್ಟು ಚೆಂದ ಮಾತಾಡ್ತಾನಪ್ಪ ನಿಮ್ಮ ಮಾವ? ನನಗೆ ಏನು ಗೊತ್ತಾಗಿಲ್ಲ ನೋಡಪ್ಪ ಗ್ವಾಡಿ. ನಾನು ಅದ್ಯಾಕಂತೀವಿ, ನಮ್ಮ ಮಾವ ಶಾಲೆ ಶಾನ್ಯ ಇರ್ಬೋದು, ಹೊರಗಿಂದು ಮಂದಿದು ನಾಲೇಜ್ ಇರ್ಬೋದು, ಆದ್ರೆ ನಿನಗೆ ತಿಳುವಳಿಕೆ ಮಟ್ಟ ಭಾಳ ಐತಿ ಬಿ. ನೀ ಎಷ್ಟು ಬುದ್ಧಿ ಹೇಳ್ತಿ, ನೀ ಬುದ್ಧಿವಾದ ಹೇಳಕತ್ತಿ ಅಂದ್ರೆ ಸಿದ್ದೇಶ್ವರ ಸ್ವಾಮಿ ಅಜ್ಜಾರು ಪ್ರವಚನ ಕೇಳ್ದಂಗೆ ಆಕತ್ತಿ ಬಿ ನಮ್ಗೆ. ಹೋಗಲ ಎಂತ ಮಹಾತ್ಮರಿಗೆ ಹೊಲ್ಸಕತ್ತೀನಿ ನನ್ನ? ಇಲ್ಲಿ ಬೇಕರಿ ಹೇಳ್ತೀನಿ, ನೀ ಏನಾರು ಬುದ್ಧಿವಾದ ಹೇಳುದು, ಏನಾರು ತಿಳುವಳಿಕೆ ಹೇಳಕತ್ತಿ ಅಂದ್ರೆ ನನಗಂಕರು ಸಿದ್ದೇಶ್ವರ ಅಜ್ಜಾರ್ದ ನೆನಪು ಬರ್ತದೆ ನೋಡ್ಬಿ. ಚಲಾತ್ ಕುಂದ್ರೆ ಬರೀ ನಿಂತ ಮಾತು ಹೇಳಕತ್ತಿರಲ್ಲ ಕವೇ, ಬಾಯಿ ಹೋಯ್ತದ? ಹಾ ಅತ್ತೆ ದೊಡ್ಡವ, ಇವ್ರು ಯಾರಂತ ಗೊತ್ತಾಗಲಿಲ್ಲ. ಅದೇ ಬಿ ನಿಮ್ಮ ಸಣ್ಣತ್ತಿ ಆಕೆ ಬಿ ಆಸೆ ಹತ್ತಿರ ಅಲ್ಲ, ಆಸೆ ಹತ್ತಿ ಮಗಳಾಕಿ ಹಿರಿಯಾಕಿ. ಹ್ಞೂ, ಸಣ್ಣರಿದ್ದಾಗ ನಾವು ಹೋಗ್ತಿದ್ವ. ಹ್ಞೂ ಮ್ಯಾನೇಜರ್ ಮನೆ. ಹ್ಞೂ ಭಾಳ ದಿನ ಆಗೈತಿ ನೋಡಿದ್ದಿಲ್ಲ. ಆರಾಮದಿ ಯಾಕವೆ? ಹಾ ನಾ ಆರಾಮ್. ನೀ ಆರಾಮದಿ? ಹಾ ನಾನು ಆರಾಮದಿನಿ ನೋಡು. ಅತ್ತಿ ಬಂದಿಲ್ಲನ್ಬೇ ದೊಡ್ಡವ? ನೀರು ಬದಲಾಗಿ ನೆಗಡಿ ಆದಂಗೆ ಆಗೈತೆ ನಿಮ್ಮ ಅತ್ತಿಗೆ? ಕ್ವಾಣ್ಯಾಗ ಮಕ್ಕೊಂಡ ತೆಲುವಿನ ಗುಳಿಗೆ ಮತ್ತು ನೆಗಡಿ ಗುಳಿಗೆ ತಂದು ಕೊಟ್ಟಿದ್ನಾ ನಿಮ್ಮ ದೊಡ್ಡಪ್ಪ? ನುಂಗ್ ಮಕ್ಕೊಂಡ ನಿಮ್ಮ ಅತ್ತಿ ಅಂದಂಗ ನಿಮ್ಮಪ್ಪ ಚೆಂದ ಮಾತಾಡ್ತಾನೆ ಇಲ್ವಿ ಈಗ ರಂಗಪ್ಪ? ಮತ್ತು ನಿಮ್ಮ ಅವ್ ಏನಾರ ಅಲ್ಲನ ಈ ಸಾರಿ ಪರಿ ಹೆಸರು ಹಚ್ಚು ಸಂಬಂಧ? ನೀ ಅಷ್ಟು ಇವಳು ಕೇಳಿದಲ್ ದೊಡವ ಅಪ್ಪ ಏನೋ ಅನ್ನಂಗಿಲ್ಲ, ಈಗ ಚಂದ ಮಾತಾಡ್ತಾನ ಬೇಷ ಆತ್ ಬಿಡವ. ಗೆತ್ತಿ ನಮ್ಮವ್ನ ಸ್ವಭಾವ ಗೊತ್ತಿಲ್ಲ ನಿನಗೆ? ನಮ್ಮವ್ವ ನಾನ್ ಸ್ಟಾಪ್ ಬಸ್ ಇದ್ದಂಗೆ ಬಿ, ಒಮ್ಮೆ ಒದರಾಕ್ ಚಲೋ ಮಾಡಿರ್ಲಿಲ್ಲ, ಮತ್ತೆ ಮುಂದಿನ ನಿಲ್ದಾಣ ಬಂದಾಗ ಅಲ್ಲಿಗೆ ನಿಲ್ಸಾಕಿಕ್ಕಿ. ಒಟ 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 ಮುಂಜಾನೆ ಸಂಜೆ ಮಟ ಹಂಗ ಹೊಡಿಯಾಕಿ ಹೊಡಿಯಾಕಿ ಬಿ. ಯಾಕೆ ಹಂಗ ಅಂತಿರ್ತಾಳ? ನಾವ್ ಬಾ ತಿರ್ಕಡ್ಸೋಂಗಿಲ್ಲ ಬೇ ಎತ್ತಿಕಿ ಬಗ್ಗೆ ತಿಳ್ಕೊಂತ ಹೋಗ್ಕಳ ಮುಂದೆ. ಹಂಗ ಆಕೆ ಸ್ವಭಾವ ಹಂಗತಿ ಅದಾವ. ಇಂದ ನೀನ್ ಎಲ್ಲ ನಿಮ್ಮವ್ ನೋಡಕತ್ತಿದ್ದು 8 ವರ್ಷ ಆತ್ ನಾ ನೋಡಕತ್ತು. ಹ್ಮ್ ಯಾವಾಗ್ಲೂ ಹಂಗ ಬಂದ ನಿಮ್ಮವ. ಮತ್ತಿನ ಆಟೋ ಮಾರಿದೆ ಅಂತಲ್ಲ, ಅನ್ಯಾಕ ಆಟೋ ಮಾಡ್ಬೇಕು? ಮತ್ತೆ ಈಗ ಉಪಜೀವನಕ್ಕೆ ಏನ್ ಮಾಡ್ಕೊಂತಿ? ಯಾಕಾ ನಿಮ್ಮ ಮಾವನ್ ಇನ್ನೊಂದಿಷ್ಟು ರೊಕ್ಕ ಕೇಳಿದ್ರಿ ಏನಾಕಿತ್ತು? ನಾಯಿನ ಆಟೋ ಮಾಡಕ್ ಕೊಟ್ಟಿಲೈತಿ, ಹಡ ಇಟ್ಟಿನ ನೆಟ್ಟ ಏನವ ಸಹಾಯ ಮಾಡ್ತಾರಂತೇಳಿ. ಹಂಗ ಎಲ್ಲ ನಿಮ್ಮ ಮೇಲೆ ಹೊರಿ ಹಾಕಿದ್ರೆ ಹೆಂಗ್ ಬೀಯತ್ತಿ? ಆದ್ರೆ ಬೇರೆ ನೀವು ಬಡ್ಡಿ ಹಾಕಿದ್ರೆ ಇಸ್ಕೊಳಂಗಿಲ್ಲ, ಹಿಂಗಾಗಿ ನಮಗ ಒಂಥರ ಮುಜುಗರ ಆದಂಗ ಆಕತಿ. ಯಾಕಪ್ಪ ನಾನು ಹೊರಗನೆ ಇರೋಣ ಲಡ್ದು ಏಳು ಯಾಕಲ್ಲ ಲಡ್ದು ನಾನು ಹೊರಗನೆ ಇರೋಣ? ಹಾ ಈ ಸಾಧನ ಹತ್ರ ರೊಕ್ಕ ಇಸ್ಕೊಂಡು ಹಂಗಾರ ಬಡ್ಡಿ ಕೊಡುವತ್ತ ದೊಡ್ಡ ಏನ ಯಾ ಮುಡ್ದಾರ?
ಯಾತಿ ನೀನು ಬೇಗ ನನಗೆ ಆಶೀರ್ವಾದ ಇದ್ದಂಗವ. ಆದ್ರೂ ನೋಡ ಎಂ ಬಿ ಬಿ ಎಸ್ ಸೀಟ್ ಸಿಕ್ತು ಕುಸುಮಾಗ, ಬಾರ್ರಿ ಆಯ್ತು ನೋಡಿ, ಚಾನ್ಸ್ ಹೊಡಲ್ಲ. ಹ್ಞೂ, ಮತ್ತು ನೀನು ಚಂದಾಗ ನೀಟ್ ಎಕ್ಸಾಮ್ನಾಗ ಜಗ್ಗರಿ ಮಾರ್ಕ್ಸ್ ತೊಗೊಂಡಿದ್ದೆ ಅಂದ್ರೆ ನಿನಗೂ ಆಕಿತ್ತು, ನೀ ಅಷ್ಟು ಮಾರ್ಕ್ಸ್ ತೊಗೊಲಿಲ್ಲಲ್ಲ, ಅದಕ್ಕೆ ನಿಂದು ಆಗಲಿಲ್ಲ. ಯಾಕೆ ಆಕಿ ನೋಡಿ ಹೊಟ್ಟೆ ಕಿಚ್ಚಿಸ್ಬಿಡಕತ್ತೇನ ವೈಷ್ಣವ ಇಕ್ಕ? ನಾ ಏನು ಹೊಟ್ಟೆ ಕಿಚ್ಚಿಸ್ಪಟ್ಟಿಲ್ಲ, ಹಂದೆ ಅಟ್ಟ ಸ್ವೀಟ್ ತೊಗೊದಡ ಬಡವ, ಆಶೀರ್ವಾದ ಮಾಡ ನಮ್ಮಿಬ್ರಿಗೂ. ದೊಡ್ಡ ಡಾಕ್ಟರ್ ಆಗವ, ಚಂದಾಗ ಓದಿ ಈಗ ನಿಮ್ಮಪ್ಪ ನಿಮ್ಮವನ ಹೆಸರು ತೊಗೊಂಬಾ, ಹಂಗೆ ಒಂದು ದೊಡ್ಡ ದವಾಖಾನೆ ಕಟ್ಟಸು. ಈಟ ಆಶೀರ್ವಾದ ಮಾಡಿದೆಲ್ಲ ಎತ್ತಿ, ನಾನು ಹೇಳ್ತಿದ್ದ ದವಾಖಾನೆ ನಿನ್ನ ಭಯ ಬಂತಲ್ಲ ಮುಗಿದು ಹೋತ ಎತ್ತಿ, ನಾನು ಹೇಳ್ತಿ ದೊಡ್ಡ ಡಾಕ್ಟರ್ ಆದಂಗ ನೀ ದೇವ್ರ ಇದ್ದಂಗೆ ಎತ್ತಿ ನಮ್ಗೆ ದೇವ ಎತ್ತಿ ಈಟ್ ಹೇಳಿದೆಲ್ಲ ಸಾಕು. ನೀನು ದೇವ್ರಿದ್ದಂಗೆ ದೇವ್ರು ವರ ಕೊಟ್ಟನಂದ್ರೆ ಮುಗಿದು ಹೋತ್ ನೋಡು ಎತ್ತಿ. ನಾನು ಹೆಂತಿಗೆ ನೋಡಿಲ್ಲ ದೊಡ್ಡ ದವಾಖಾನೆ ಕಟ್ಟಿಸ್ತೀನಿ, ಅದ್ರ ಓಪನಿಂಗ್ ಹಿಂಗೆ ಕರಿತೀನಿ, ನೀನು ಬಂದು ಟೇಪ್ ಕಟ್ ಮಾಡ್ಬೇಕು ನೋಡು. ತಳಪ್ಪ ನಾನು ಬಂದು ಟೇಪ್ ಕಟ್ ಮಾಡ್ತೀನಿ, ಹಂಗ ಅವಳಿ ಜವಳಿ ಮಕ್ಕಳನ್ನ ಹಡದು ನೋಡಿಲ್ಲ, ಇಬ್ರು ಖುಷಿ ಖುಷಿ ಆಗಿರಿ. ಅಂದ್ರೆ ಹೊಳ ಮಾಡ ತ್ರಾಸ್ ಬ್ಯಾಡ ಅಂತೇಳಿ ಅವಳಿ ಜವಳಿ ಅಂತೇಳಿ ಆಶೀರ್ವಾದ ಮಾಡಿದೇನ್ರಿ ಎತ್ತಿ? ಹೆಣ್ಣು ಗಂಡು ಅಂತೇಳಿ ಆಶೀರ್ವಾದ ಮಾಡಿಬಿಡವ. ಹಾ ಬಡ ಬಡ ಹೆಣ್ಣು ಗಂಡು ಅದು ಅಂದ್ರೆ ಆಪರೇಷನ್ ಮಾಡಿಸ್ಬಿಡ್ತೀನಿ. ಒಲ್ಲಪ್ಪ ರಂಗಪ್ಪ ನಿನ್ ಮಾತು ಕೇಳಿದ್ರೆ ಎತ್ತಿ, ನಾ ಇನ್ನು ಊರು ಕಾಣ್ಬೇಕು ಬರೋಣ ಎತ್ತಿ. ಇನ್ನು ಮಾಡಾಗೈತಿ ಮಳಿ ಪಡಿ ಬಂದ್ರೆ ಮತ್ತು ನಮ್ಮ ಬಾಳೆ ಎಲ್ಲ ಜಡ ಆಕ್ಕವು, ಬರೋಣ ಎತ್ತಿ. ಹಂಗೆ ಬಂದು ಹಂಗೆ ಹೋಗ್ತೀರಣ್ಣ, ಆ ಅಡಿ ಎಲ್ಲ ನಡೆಯೈತಿ, ಊಟ ಮಾಡ್ಕೊಂಡು ಹೋಗಿ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ. ಬ್ಯಾಡೈತಿ ಹೊತ್ತು ಬಾಳಾಗೈತಿ, ಮತ್ತೆ ಇನ್ನೊಂದು ಸತಿ ಊಟಕ್ಕೆ ಬರ್ತೀವಿ ಅಂತ. ಹಾಂ ಬೇಸರ ಮಾಡ್ಕೊಬೇಡಿ ಎತ್ತಿ. ಹಂಗಾರೆ ಊಟ ಬೇಡ, ಒಂದು ಕಪ್ ಚಾ ನಡ್ ಕೊಡ್ರಿ ವೈಷ್ಣವಿ, ಒಂದು ಚಾ ಕಿಡಿದು ಎತ್ತಿ. ಇನ್ನೂ ಒಂದು ದಿವಸ ಕಾಗದ ಪತ್ರ ಅದು ಏನೇನು ತೆಗೆಸೋದವು, ಮತ್ತು ಈಗಿನ ಇನ್ನು ಹಾಸ್ಟೆಲ್ಗೆ ಬಿಟ್ಟು ಬರೋಕೆ ಈಗಿನ, ಮತ್ತು ಏನೋ ಒಂದು ಸಾರಿ ಬಿ ಅಂತ ರೀ ತೊಗೊಂತಾಳಂತ, ಅದಕ್ಕೆ ಅವನ್ನ ಸು ಕೊಡಿಸಿ ಕಳಿಸ್ಬೇಕು, ಮತ್ತು ಇನ್ನೊಂದು ಸತಿ ಬರ್ತೀನಿ, ಬೇಸರ ಮಾಡ್ಕೊಬೇಡಿ ಎತ್ತಿ. ಹಾಂ ತಾಳಪ್ಪ ಹೋಗ್ಬರಿ, ಹುಷಾರು ನೋಡಿವ. ಹಾಂ ಕುಸುಮ ಚಂದಾಗ ಓದಾಯೋ? ಹ್ಞೂ ದಡ ವೈಷ್ಣವ ಅಕ್ಕ ಬಾಯ್. ಹ್ಞೂ ಬರ್ತೀನಿ ರಾಜೇಶ ಕಾವ್ಯ ಬಾಯ್. ಹಾಂ ಓಕೆ ಬಾಯ್. ನಿನ್ನ ನಂಬರ್ ನನ್ನ ಹತ್ರ ಇತ್ತಾಳ, ನಾ ಕಾಲ್ ಮಾಡ್ತೀನಂತ. ಓಕೆನಾ? ಹಾಂ ಅಂದಂಗೆ ಯಾವ ಊರಿಗೆ ನಿನಗೆ ಸೀಟ್ ಸಿಕ್ತಂತ ಹೇಳಿಲ್ಲ? ನನಗೆ ದಾವಣಗೆರೆ ಹತ್ರ ಸಿಕ್ಕಿತ್ತಕ್ಕ ಮೊದ್ಲಿಗೆ ಸೀಟ್. ಮತ್ತು ಇವ್ರು ಅದಾರಲ್ಲ ನಮಗೆ ಹೋಗೋದು ಬರೋದು ದೂರ ಭಾಳ ಆಗತ್ತಂತೇಳಿ ಬಾಗಲಕೋಟೆಗೆ ಮಾಡಿಸ್ಕೊಂಡ್ರು, ಅದು ಒಂದೇ ಸೀಟ್ ಉಳಿದಿತ್ತು. ಹ್ಞೂ ಚಲೋ ಆಯ್ತು ಬಿಡ ಹಂಗಾದ್ರೆ. ನಿಮ್ಮೂರಿಗೆ ಮತ್ತು ಕ್ವಾಟಿಗೆ ಹತ್ರ ಆಗುತ್ತಲ್ಲ? ದಾವಣಗೆರೆ ಅಂದ್ರೆ ಭಾಳ ದೂರ ಹಾಕಿತ್ತ ಆಯ್ತಿ, ಅದಕ್ಕೆ ಸುಮ್ಮನೆ ಬಾಗಲಕೋಟೆಗಿನ ಹಾಕಿಸ್ಬಿಟ್ಟೆ. ಒಂದು 10,000 ರೂಪಾಯಿ ಮತ್ತು ಮ್ಯಾಗ ಎಕ್ಸ್ಟ್ರಾ ಬಂತೈತಿ. ಅಲ್ಲಲ್ಲ ರಂಗಪ್ಪ, ಮತ್ತು ಕ್ವಾಟಿಗೆ ನಿಮ್ಮ ಊರಿಗೆ ಏನು ದೂರ ಇಲ್ಲಲ್ಲ, ಸುಮ್ಮನೆ ಒಂದು ಮನಿ ಅಂತ ಮಾಡಿ ನೀನು ಅಲ್ಲೇ ಹೋಗ್ಬಿಡ್ಬೇಕಿಲ್ಲ. ಹಾಂ ಹಿಂಗತಿ ಆದ್ರೆ ಬರೋಬ್ಬರಿ ಹಾಕಿದ್ದಿಲ್ಲ, ನೀನು ಅಲ್ಲೇ ಒಂದು ಕೆಲಸ ಹುಡುಕೊಂಡು ಇಬ್ರು ಗಂಡ ಹೆಂಡತಿ ಅಲ್ಲೇ ಇರ್ತಿದ್ರಿ. ಬೇಡೈತಿ ನಾವು ಹುಣ್ಸುಗ ಮಕ್ಕಳ ಬೇಡ, ಚಂದಾಗ ಓದ್ಲಿಕ್ಕೆ ಅದಕ್ಕೆ ಹಾಸ್ಟೆಲ್ನಾಗ ಇತ್ತೀನಿ. ಅವು ಮತ್ತೆ ತಲೆ ಬದ್ಲಾಕವ ಓದೋದ್ರಾಗ, ಅವೆಲ್ಲ ಬರೋಬ್ಬರಿ ಆಗಂಗಿಲ್ಲ. ನೀ ಅನ್ನೋದು ಕರೆ ಆಯ್ತಾ? ಸರಿ ಐತಿ, ಮತ್ತೆ ಬರ್ತೀವಿ ಅಂತ ಬರ್ಲ ಆಯ್ತಿ. ಬೇಗನೆ ಊರಿಗೆ ಹೊಂಟ್ರಿ ಅಣ್ಣ, ವಿಷಯ ರೇಪ್ಪ. ಹ್ಞೂ ಮಳೆ ಏನಿದ್ದೀನ ನೋಡು. ಆಯ್ತಾ ಐತಿ, ಹುಷಾರಾಗಿ ಹೋಗ್ತೀವಿ ಬರೋಣ ಆಯ್ತಿ. ನೋಡು ಹುಡ್ರ ಮನೆಯಾಗ ಕುಂತ್ಕೊಂಡು ಹಾ ಕುಸುಮ ಹಸ್ತಕೊಂಡ ಮಾರ್ಕಸ್ ತೆಗದ್ಲು, ಸಾಧನೆ ಮಾಡ್ಬೇಕು ಅನ್ನೋ ಚಲ ಇತ್ತಂದ್ರ ಹಾ ಎಲ್ಲಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಕುಸುಮವನ್ನ ನೋಡು. ಕಿಟಿ ಕಿಟಿ ಮಾಡು ಅತ್ತಿ ಮನೆಯಾಗ ಎಲ್ಲ ಹೊಂದ್ ಹಿಡ್ದ ನಗದ ಮಾಡ್ಬೇಕ ಹುಡುಗಿ ಅಟ್ಟೆಲ್ಲ ಮಾಡಿ ಬೆಳತಾನ ಕುಂತ್ಕೊಂಡು ಓದಿ ಅಟ್ಟ ಮಾರ್ಕಸ್ ತಗೊಂಡ ನೋಡು. ಹಾ ಇದಕ್ಕಂತಾರ ಸಾಧನೆ ಅಂತೇಳಿ ನೋಡ್ರಿ, ನೋಡಿ ಒಂದಿಟ ಕಲೀರಿ. ಹಾ ಒಳ್ಳೆಯದನ್ನ ನೋಡಿ ಕಲಿಬೇಕಂತ, ಕೆಟ್ಟದ್ದನ್ನ ನೋಡಿ ಬಿಡ್ಬೇಕಂತ, ಅಂತದ್ ಮಾಡಬಾರ್ದಂತೇ.